ಹಾಸ್ಟೆಲ್ನ ಮೂಡಿಸಿದ ಕೋಲ್ಕತ್ತಾದ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಭಾರತ ಬಾಂಗ್ಲಾದೇಶ ನಡುವಿನ ಡೇ ನೈಟ್ ಟೆಸ್ಟ್ ಕೇವಲ 2 ದಿನ 47 ನಿಮಿಷಗಳಲ್ಲಿ ಮುಗಿದು ಹೋಗಿದೆ. ಕೊಹ್ಲಿ ಪಡೆ ಇನ್ನಿಂಗ್ಸ್ ಹಾಗೂ 46 ರನ್ಗಳಿಂದ ಜಯಭೇರಿ ಮೊಳಗಿಸಿದೆ. ಕೋಲ್ಕತ್ತಾದ ಭಾರತ ಬಾಂಗ್ಲಾದೇಶ ನಡುವಿನ ಡೇ ನೈಟ್ ಟೆಸ್ಟ್ ಸರಣಿಯಲ್ಲಿ 2-0 ಅಂತರದಿಂದ ಕ್ಲೀನ್ ಸ್ಲಿಪ್ ಆಗಿ ವಶಪಡಿಸಿಕೊಂಡ ಟೀಂ ಇಂಡಿಯಾ ಸತತ ಸರಣಿ ಗೆಲುವಿನ ಅಭಿಯಾನವನ್ನ 12ಕ್ಕೆ ವಿಸ್ತರಿಸಿ ನೂತನ ದಾಖಲೆ ಸ್ಥಾಪಿಸಿದೆ. 241 ರನ್ಗಳ ಇನ್ನಿಂಗ್ಸ್ ಹಿನ್ನಡೆ ಅನುಭವಿಸಿದ ಬಳಿಕ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾದೇಶ ದ್ವಿತೀಯ ದಿನದ ಆಟದ ಅಂತಕ್ಕೆ 6 ವಿಕೆಟ್ಗೆ 152 ರನ್ ಮಾಡಿ ಸೋಲಿನಿಂದ ಮುಖ ಮಾಡಿತ್ತು. 3ನೇ ದಿನದ ಆಟದಲ್ಲಿ ಉಳಿದ ವಿಕೆಟ್ಗಳನ್ನು ಭಾರತ ಕೇವಲ 47 ನಿಮಿಷಗಳಲ್ಲಿ ಉರುಳಿಸಿತ್ತು. ಭಾರತ ಇಂದಿನ ಮೊದಲ ಟೆಸ್ಟ್ ಪಂದ್ಯವನ್ನ 3ನೇ ದಿನದಲ್ಲಿ ಇನ್ನಿಂಗ್ಸ್ ಅಂತರದಿಂದಲೇ ಜಯಿಸಿತ್ತು. ಇದರೊಂದಿಗೆ ತನ್ನ ಸತತ ಇನ್ನಿಂಗ್ಸ್ ಗೆಲುವನ್ನ 4ಕ್ಕೆ ವಿಸ್ತರಿಸಿದ ಭಾರತ ಟೆಸ್ಟ್ ಇತಿಹಾಸದಲ್ಲಿ ನೂತನ ದಾಖಲೆ ಬರೆಯಿತು.